ನೋಡಿ ಇದು ವ್ಯಕ್ತಿಯ ದುರಹಂಕಾರವನ್ನ ತೋರಿಸತ್ತೆ. ನಾನೊಬ್ಬನೇ, ನನಗೊಬ್ಬಂಗೆ ಗೊತ್ತಿರೋದು, ನಾನು ಮಾಡಿದ್ದೆ ಸರಿ ಅನ್ನೋಂಥವ್ರಿಗೆ ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ಈ ಥರದ ಅವಹೇಳನ ಮಾತುಗಳನ್ನ, ವ್ಯಕ್ತಿಯ ಬಗ್ಗೆ ಗೌರವ ಕೊಡದೇ ಇರುವಂಥದ್ದು. ಇದು ಮೊದಲನೇ ಸಲ ಅಲ್ಲ. ಅವ್ರ ತರವೇ ಎಲೆಕ್ಟ್ ಆದಂಥ ರಘುಪತಿ ಭಟ್ ಅವನ್ಯಾವನೋ ಎಮ್ ಎಲ್ ಎ ಅಂತಲೂ ಸಹಿತ ಮಾತಾಡಿದ್ರಿದ್ದು. ಇದು ಅವ್ರದ ಅವ್ರ ತಪ್ಪು ಅಂತಲೂ ಹೇಳಲ್ಲ, ಅವ್ರ ಹಿಂದೊಂದು ಟೀಮ್ ಇದೆ. ಈ ಥರದ ಸುಳ್ಳುಗಳನ್ನು ಕತೆ ಕಟ್ಟಿ ಅವ್ರನ್ನ ತಲೆಗೆ ತುಂಬುವಂಥವ್ರು ಆ ಟೀಮಿಂದು. ಪಾಪ ಯಾಕೆ ಸಿದ್ದರಾಮಯ್ಯನವ್ರು ಬುದ್ಧಿವಂತರು, ಖಂಡಿತ ಅವ್ರಿಗೆ ಒಂದಷ್ಟು ಒಳ್ಳೇದನ್ನು ಮಾಡಬೇಕು ಅಂತ ಇರುವಂಥವ್ರು, ಅವ್ರಿಗೆ ಈ ಥರದ ಮಿಸ್ಗೈಡ್ ಆಗ್ತಿದೆ. ಇದರಲ್ಲಿ ಯಾಕೆ ಆಯಿತು, ಅವ್ರು ಆಗಿದ್ದರೆ ಕೇಸ್ ಹಾಕಿದ್ದು ಯಾಕೆ, ಪಾಪ ಬಿ ರಿಪೋರ್ಟ್ ಯಾಕೆ ಹಾಕ್ಸೋದು ಸಿದ್ದರಾಮಯ್ಯನವರು, ಅವತ್ತೇ ಅವಹೇಳನೆ ಮಾಡಿದ್ದಾನೆ ಅಂತೇಳಿ ದೇಶದಲ್ಲಿ ಇರುವಂಥ ಲಾ ಪ್ರಕಾರ ಒಳಗಾಕ್ಬೋದಿತ್ತು, ಯಾಕೆ ಹಾಕಲಿಲ್ಲ, ಹೋಗಲಿ. ಎರಡು ದಿನ ಹಿಂದೆ ಈಗ ಯಾಕೆ ತೆಕ್ಕೊಂಡ್ರು, ಎರಡು ದಿನ ಚರ್ಚೆ ಮಾಡಿದ್ದೇನವರು, ಅದು ತೆಗ್ದಿದ್ದಾರೆ ಇದು ತೆಗ್ದಿದ್ದಾರೆ ಅಂತ. ನಾವು ಪಠ್ಯಪುಸ್ತಕ ಆಚೆ ಬಂತಾನೆ ಯಾವುದು ತೆಗ್ದಿಲ್ಲ ಅಂತ ಗೊತ್ತಾಗ್ತಾನೆ, ಅದನ್ನು ಬಿಟ್ಟರು ವ್ಯಕ್ತಿ. ನಾವು 100 ಸಲ ಪಠ್ಯಪುಸ್ತಕದಲ್ಲಿ ಕಂಟೆಂಟ್ ಮುಖ್ಯನೋ ವ್ಯಕ್ತಿ ಮುಖ್ಯನೋ 100 ಸಲ ನಾನು ಹೇಳಿದ್ದೀನಿ, ಕಂಟೆಂಟ್ ಬಗ್ಗೆ ಚರ್ಚೆ ಮಾಡುವಂಥದ್ದನ್ನು ಬುದ್ಧಿವಂತರು ಅಂತಾರೆ, ಶಿಕ್ಷಣ ತಜ್ಞರು ಅಂತಾರೆ. ಕಂಟೆಂಟ್ ಇಲ್ಲದೆ ಯಾವ ಪ್ರಿಂಟ್ ಆಗಿದೆ ಅಂದಮೇಲೆ ಪರಿಷ್ಕರಣೆ ಮಾತೇ ಇಲ್ಲ, ಎಲ್ಲವೂ ಬುಕ್ ಆಗಲೇ ಹೋಗ್ತಾ ಇದೆ. ಅದನ್ನು ತಾವೆಲ್ಲ ಬುದ್ಧಿವಂತರಿದ್ದೀರಾ, ಅವ್ರು ಹಾಕಿರೋ ಟ್ವಿಟ್ಟನ್ನು ಸಿದ್ದರಾಮಯ್ಯನವರು ಇವತ್ತು ಹಾಕಿದ್ದಾರೆ, ಅದನ್ನು ಓದಿ. ಇದು 2016 ಆಗಿರುವಂಥದ್ದು. ಅದಾದಮೇಲೆ ಅವ್ರದೇ ಸರ್ಕಾರ ಅವ್ರ ಮೇಲೆ ಕೇಸ್ ಹಾಕಿತ್ತು, ಆ ಕೇಸನ್ನು ಅವ್ರದೇ ಸರ್ಕಾರ ಬಿ ರಿಪೋರ್ಟ್ ಕೊಡ್ತು. ತಪ್ಪಾಗಿದ್ದು ಯಾಕೆ ಬಿ ರಿಪೋರ್ಟ್ ಕೊಡ್ತು, ಯಾಕೆ ಸಿದ್ದರಾಮಯ್ಯನವ್ರು ಕೊಡ್ಸಿದ್ರು ಬಿ ರಿಪೋರ್ಟು, ಕ್ಲಿಯರ್ ಆಗಿ ಅದ್ರ ಕೆಳಗಡೆ ಅವರೇ ಹಾಕಿದರೆ ಇದ್ರ ವ್ಯಾಟ್ಸಪ್ಪಲ್ಲಿ ಬಂದಿರೋದನ್ನು ನಾನು ಫಾರ್ವರ್ಡ್ ಮಾಡ್ತಿರೋದು ಅನ್ನೋಂಥ ಮಾತನ್ನು ರೋಹಿತ್ ಚಕ್ರತೀರ್ಥ ಅವ್ರು ಹೇಳಿದ್ದಾರೆ. ಅದರಿಂದನೇ ಅವ್ರ ಹತ್ರ ಕೇಸು ಸ್ಟ್ಯಾಂಡ್ ಆಗಲಿಲ್ಲ, ಯಾಕೆಂದರೆ ಅವ್ರು ಬರೆದಿದ್ದಲ್ಲ ಅದು. ಎರಡನೇದು, ಇದನ್ನು ಹೇಳುವ ಬೇಕಾದ್ರೆ ಮಾರಲ್ ರೈಟ್ಸ್ ಇರಬೇಕು ಆ ಸರ್ಕಾರಕ್ಕೆ, ಸಿದ್ದರಾಮಯ್ಯನವ್ರಿಗೆ. 1ನೇ ಕ್ಲಾಸಲ್ಲಿ ಈ ದೇಶದ ಧ್ವಜದ ಬಗ್ಗೆ ಒಂದು ಪಾಠ ಇತ್ತು, ನಾವು ನೀವೆಲ್ಲರೂ ಓದಿದ್ದಂಥ ಪಾಠ. ಏರುತ್ತಿದೆ ಹಾರುತ್ತಿದೆ ಭಾರತದ ನಮ್ಮ ಬಾವುಟ ಅನ್ನುವಂಥದ್ದು, ಯಾಕೆ ಅದನ್ನು ತೆಗೆದ್ರು, ಯಾಕೆ ಇವರು ಬಾವುಟದ ಏರೋದನ್ನು ಸಹಿಸೋಕ್ಕಾಗಲ್ಲ ಅನ್ಸುತ್ತೆ, ಭಾರತದ ಏರುವನ್ನು ಸಹಿಸೋಕ್ಕಾಗಲ್ಲ ಅನ್ಸುತ್ತೆ. ಅದಕ್ಕೋಸ್ಕರ ತೆಗೆದಾಗದಂಥವ್ರು ಇವತ್ತು ಇನ್ನೊಬ್ಬರ ಬಗ್ಗೆ ಮಾತಾಡ್ತಾರೆ, ನಾಡಗೀತೆ ಬಗ್ಗೆ ಮಾತಾಡ್ತಾರೆ ಅಂದರೆ ಇವ್ರಿಗೆ ಯಾವ ಮಾರಲ್ ರೈಟ್ಸ್ ಇಟ್ಕೊಂಡು ಮಾತಾಡ್ತಾರೋ.